ಮತ್ತು ಯಡಿಯೂರಪ್ಪನವರಿಗೆ 78 ವರ್ಷ ಆಗಿದೆ. ಅಮಾಯಕರು ಎಲ್ಲ ಸಾಯ್ತಿದ್ದಾರೆ. ಈಶ್ವರಪ್ಪನವರು ಉಸ್ತುವಾರಿ ಅಂತಾರೆ, ಶಿವಮೊಗ್ಗ ಉಸ್ತುವಾರಿ ಅಂತಾರೆ. ಏನು ನೋಡ್ತಿದ್ದಾರೆ ಉಸ್ತುವಾರಿ? ಕೊಲೆಗಡುಕ ಸರ್ಕಾರ ಅನ್ನೋದಕ್ಕೆ ಸಾಕ್ಷಿ ಆಗಲಿಕ್ಕೆ ಆದಂತಹ ಒಂದು ಘಟನೆ ಚಾಮರಾಜನಗರದಲ್ಲಿ ನಡೆಯಿತು. ಕೋವಿಡ್ ಎಲ್ಲೆಡೆ ಹರಡುತ್ತಿರುವ ಇಂತಹ ಸಮಯದಲ್ಲಿ ರಾಜ್ಯದಲ್ಲಿ ಅಧಿಕಾರ ನಡೆಸುತ್ತಿರೋ ಜನಪ್ರತಿನಿಧಿಗಳು ಎಲ್ಲವೂ ಸರಿ ಇದೆ ಎಂದು ಹೇಳುತ್ತಿದ್ದಾರೆ. ಆದರೆ ಸ್ವತಃ ಸಿಎಂ ತವರು ಜಿಲ್ಲೆಯಲ್ಲಿ ಜನರು ಪರದಾಡೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ರೋಗಿಗಳಿಗೆ ಆಸ್ಪತ್ರೆಯಲ್ಲಿ ಬೆಡ್ ಸಿಗದೆ ಪರದಾಡೋ ಪರಿಸ್ಥಿತಿ ಒಂದು ಕಡೆಯಾದರೆ ಮತ್ತೊಂದು ಕಡೆ ಆಸ್ಪತ್ರೆಯೊಳಗಿರೋ ರೋಗಿಗಳು ಬದುಕಿದ್ದಾರೋ ಅಥವಾ ಸತ್ತಿದ್ದಾರೋ ಎಂದು ತಿಳಿಯದೆ ಕುಟುಂಬಸ್ಥರು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿಬಿಟ್ಟಿದೆ. ಬನ್ನಿ ಹಾಗಾದ್ರೆ ಸಿಎಂ ಕ್ಷೇತ್ರ ಶಿವಮೊಗ್ಗ ಜಿಲ್ಲೆಯಲ್ಲಿ ಸರ್ಕಾರಿ ಆಸ್ಪತ್ರೆಗಳ ಪರಿಸ್ಥಿತಿ ಏನಾಗಿದೆ ಎಂದು ನೋಡೋಣ. ಹೌದು, ಶಿವಮೊಗ್ಗ ಜಿಲ್ಲಾ ಸರ್ಕಾರಿ ಮೆಘಾನ ಆಸ್ಪತ್ರೆ ಮುಂದೆ ಜನರು ಗುಂಪು ಗುಂಪಾಗಿ ನಿಲ್ಲೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಏಕೆಂದರೆ ಈ ಆಸ್ಪತ್ರೆ ಮುಂದೆ ಕೋವಿಡ್ ರೋಗಿಗಳಿಗೆ ಬೆಡ್ ಖಾಲಿ ಇಲ್ಲ ಎಂದು ಬೋರ್ಡ್ ಹಾಕಲಾಗಿದೆ. ಜನರು ರೋಗಿಗಳನ್ನ ಎಲ್ಲಿಗೆ ಕರೆದುಕೊಂಡು ಹೋಗಬೇಕು ಅನ್ನೋದು ತಿಳಿಯದಂತಾಗಿದೆ. ಸರ್ಕಾರಿ ಆಸ್ಪತ್ರೆಗೆ ಚಿಕಿತ್ಸೆಗೆಂದು ಬರುತ್ತಿರೋ ಆಂಬ್ಯುಲೆನ್ಸ್ಗಳು ಕೂಡ ರೋಗಿಗಳನ್ನ ಅನಿವಾರ್ಯವಾಗಿ ಖಾಸಗಿ ಆಸ್ಪತ್ರೆಗಳತ್ತ ಕರೆದುಕೊಂಡು ಹೋಗ್ತಾ ಇದ್ದಾವೆ. ಹಣ ಉಳ್ಳವರೇನು ಖಾಸಗಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾರೆ, ಆದ್ರೆ ಬಡ ಜನರ ಗತಿಯೇನು ಅನ್ನೋದು ದೊಡ್ಡ ಪ್ರಶ್ನೆಯಾಗಿದೆ. ಸಮಸ್ಯೆ ಇಲ್ಲಿಗೆ ಮುಗಿಯೋದಿಲ್ಲ. ಈ ಮೊದಲು ಆಸ್ಪತ್ರೆಯಲ್ಲಿ ದಾಖಲಾಗಿರೋ ರೋಗಿಗಳ ಪರಿಸ್ಥಿತಿ ಹೇಳತೀರದಾಗಿದೆ. ಈ ರೋಗಿಗಳಿಗೆ ಸೂಕ್ತ ಚಿಕಿತ್ಸೆ ಸಿಗದೆ ಸಾವನ್ನಪ್ಪುತ್ತಿದ್ದಾರೆ ಎಂದು ಜನರು ಆರೋಪ ಮಾಡುತ್ತಿದ್ದಾರೆ. ಸರ್, ನಾವು ಹೇಳೋದಿಷ್ಟೇ, ಯಡಿಯೂರಪ್ಪನವರಿಗೆ 78 ವರ್ಷ ಆಗಿದೆ, ಅವರು ಹುಷಾರಾಗಿ ಬಂದಿದ್ದಾರೆ, ಅಮಾಯಕರು ಎಲ್ಲ ಸಾಯ್ತಿದ್ದಾರೆ, ಅದೇ ಸರ್ ಈಗ ಸರ್ಕಾರ ಎಲ್ಲುಂಟು? ಈಶ್ವರಪ್ಪನವರು ಉಸ್ತುವಾರಿ ಅಂತಾರೆ, ಶಿವಮೊಗ್ಗ ಉಸ್ತುವಾರಿ ಅಂತಾರೆ. ಏನು ನೋಡ್ತಿದ್ದಾರೆ ಉಸ್ತುವಾರಿ? ಏನಿಲ್ಲ, ಏನಿಲ್ಲ. ನಿನ್ನೆ ಬಂದಿದ್ದ ಪೇಷಂಟ್ ಇವತ್ತು ಡೆಡ್ ಬಾಡಿ ಆಗಿ ಹೋಗ್ತಾರೆ. ಶುಗರ್ ಡೌನ್ ಅಂತ ಕರ್ಕೊಂಡು ಬಂದಿದ್ದೀವಿ. ನಮ್ಮ ಪೇಷಂಟ್ ನಿನ್ನೆ ಒಂದು ಶುಗರ್ ಡೌನ್ ಅಂತ ಕರ್ಕೊಂಡು ಬಂದಿದ್ದೀವಿ, ಇವತ್ತು ಡೆಡ್ ಬಾಡಿ ಆಗಿದ್ದಾರೆ. ಯಾರು ಹೊಣೆ ಸರ್ ಇದಕ್ಕೆ? ಸರ್ಕಾರ ಎಲ್ಲುಂಟು? ಎಲ್ಲ ರಾಜೀನಾಮೆ ಕೊಟ್ಟು ಮನೆ ಕೂರ್ಲಿ. ಈ ವಿಷಯಕ್ಕೆ ಪ್ರತಿಕ್ರಿಯೆ ನೀಡಿರೋ ಶಿವಮೊಗ್ಗ ಮಾಜಿ ಶಾಸಕ ಕೆಬಿ ಪ್ರಸನ್ನ ಕುಮಾರ್, ಮುಖ್ಯಮಂತ್ರಿಗಳ ತವರು ಜಿಲ್ಲೆಯಲ್ಲಿ ಸರ್ಕಾರಿ ಆಸ್ಪತ್ರೆಗಳು ಬೆಡ್ ಲಭ್ಯವಿಲ್ಲ ಎಂದು ಕೇಳಿ ಬಂದಿದೆ. ಇಂತಹ ವಿಷಯಗಳನ್ನ ಸರಿಪಡಿಸುವ ನಿಟ್ಟಿನಲ್ಲಿ ಕ್ರಮ ಜರುಗಿಸುವುದನ್ನ ಬಿಟ್ಟು ಬಿಜೆಪಿಯಲ್ಲಿ ಒಳಜಗಳಗಳು ನಡೆದಿರೋದು ಸರಿಯಲ್ಲ. ಸರ್ಕಾರಿ ಆಸ್ಪತ್ರೆಯಲ್ಲಿ ಭರ್ತಿಯಾಗಿರೋ ರೋಗಿಗಳ ಪರಿಸ್ಥಿತಿ ಹೇಳತಿರದಂತಾಗಿದ್ದು ಅವರು ಬದುಕಿದ್ದಾರೋ ಸತ್ತಿದ್ದಾರೋ ಎಂದು ತಿಳಿದುಕೊಳ್ಳುವುದಕ್ಕೂ ರೋಗಿಯ ಕಡೆಯವರು ಹರಸಾಹಸ ಪಡುವಂತಹ ಪರಿಸ್ಥಿತಿಯನ್ನ ಶಿವಮೊಗ್ಗ ಜಿಲ್ಲಾ ಆಸ್ಪತ್ರೆಯಲ್ಲಿ ಈಶ್ವರಪ್ಪನವರ ನೇತೃತ್ವದಲ್ಲಿ ನಿರ್ಮಾಣವಾಗಿದೆ ಎಂದು ಕೆಬಿ ಪ್ರಸನ್ನ ಕುಮಾರ್ ಆರೋಪ ಮಾಡಿದರು. ನಮ್ಮ ರಾಜ್ಯದಲ್ಲಿ ಕೋವಿಡ್ ಇಷ್ಟೊಂದು ಮಟ್ಟಕ್ಕೆ ಜಾಸ್ತಿ ಆಗಲು ಕಾರಣ ಈ ಸರ್ಕಾರದವರ ಒಳ ಗುಂಪಿನ ಮತ್ತು ಒಳ ಜಗಳಗಳ ಒಂದು ಕಾರಣ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಮೊನ್ನೆ ಮೊನ್ನೆ ತಾನೇ ನಾವು ನೀವೆಲ್ಲರೂ ಟಿ ವಿ ಪತ್ರಿಕೆಯಲ್ಲಿ ನೋಡಿದ್ದೀವಿ, ಬೆಡ್ ಬ್ಲಾಕಿಂಗ್ ಮಾಡ್ತಾಯಿದ್ರು ಬೆಂಗಳೂರಿನಲ್ಲಿ ಅಂತ. ಅದನ್ನು ಅವರದೇ ಪಕ್ಷದ ಇನ್ನೊಂದು ವಿಚಾರ, ಅವರದೇ ಪಕ್ಷದ ನೇತೃತ್ವದಲ್ಲಿ ನಡೆದಂತಹ ಇನ್ನೊಂದು ವಿಚಾರವನ್ನು ಮರೆಮಾಚಲಿಕ್ಕೆ ಈ ಸರ್ಕಾರ ಕೊಲೆಗಡುಕ ಸರ್ಕಾರ ಅನ್ನೋದಕ್ಕೆ ಸಾಕ್ಷಿ ಆಗಲಿಕ್ಕೆ ಆದಂತಹ ಒಂದು ಘಟನೆ ಚಾಮರಾಜನಗರದಲ್ಲಿ ನಡೆಯಿತು. ಅದನ್ನು ಜನರ ದಾರಿಯನ್ನು ತಪ್ಪಿಸ್ಲಿಕ್ಕೆ ಅವರದೇ ಸರ್ಕಾರದ ಅವರದೇ ಪಕ್ಷದ ಒಬ್ಬ ಎಂ ಪಿ ಏನವ್ರ ಹೆಸರು ಸೂರ್ಯ, ತೇಜಸ್ವಿ ಸೂರ್ಯ ಅವರು ಈ ರೀತಿ ಬೆಡ್ ಬ್ಲಾಕಿಂಗ್ ಮಾಡ್ತಾರೆ ಅನ್ನೋದ ಥರ ಒಂದನ್ನ ಜನರಿಗೆ ತಿಳಿಸುವಂತ ಪ್ರಯತ್ನವನ್ನ ಮಾಡಿದ್ರು. ಮಾತು ಮುಂದುವರಿಸಿದ ಅವರು, ರಾಜ್ಯದಲ್ಲಿ ಕೋವಿಡ್ ಇಷ್ಟೊಂದು ಮಟ್ಟದಲ್ಲಿ ಹರಡಲು ಸರ್ಕಾರದಲ್ಲಿರೋ ಒಳ ಜಗಳಗಳೇ ಕಾರಣ ಎಂದು ಆರೋಪ ಮಾಡಿದ್ರು. ಚಾಮರಾಜನಗರದಲ್ಲಿ ನಡೆದ ಸಾವುಗಳನ್ನ ಮುಚ್ಚಿ ಹಾಕುವ ಸಲುವಾಗಿ ಈ ಬೆಡ್ ಬ್ಲಾಕಿಂಗ್ ವಿಷಯವನ್ನ ಜನರ ಮುಂದಿಡೋ ಪ್ರಯತ್ನ ನಡೆದಿದೆ. ಬೆಡ್ ಬ್ಲಾಕಿಂಗ್ ವಿಷಯದಲ್ಲಿ ಸ್ವತಃ ಸಂಸದ ತೇಜಸ್ವಿ ಸೂರ್ಯ ಜೊತೆಯಲ್ಲಿರುವ ಅವರದೇ ಪಕ್ಷದ ಶಾಸಕರು ಹೆಸರು ಕೇಳಿ ಬಂದಿದೆ. ಯಡಿಯೂರಪ್ಪನವರ ನೇತೃತ್ವವನ್ನ ಒಪ್ಪದ ಆರ್ಎಸ್ಎಸ್ ಕಡೆಯವರು ಇಂತಹ ಕೃತ್ಯಕ್ಕೆ ಕೈ ಹಾಕಿದ್ದಾರೆ ಎಂದು ಆರೋಪ ಮಾಡಿದರು. ಡಿಪಿ ಅರವಿಂದ್, ಯುನೈಟೆಡ್ ನ್ಯೂಸ್ ಶಿವಮೊಗ್ಗ. ಯುನೈಟೆಡ್ ನ್ಯೂಸ್ ಕನ್ನಡ, ಇದು ಕನ್ನಡಿ. ಯಡಿಯೂರಪ್ಪನವರಿಗೆ 78 ವರ್ಷ ಆಗಿದೆ, ಅಮಾಯಕರು ಎಲ್ಲ ಸಾಯ್ತಿದ್ದಾರೆ. ಈಶ್ವರಪ್ಪನವರು ಉಸ್ತುವಾರಿ ಅಂತಾರೆ, ಶಿವಮೊಗ್ಗ ಉಸ್ತುವಾರಿ ಅಂತಾರೆ. ಏನು ನೋಡ್ತಿದ್ದಾರೆ ಉಸ್ತುವಾರಿ? ಕೊಲೆಗಡುಕ ಸರ್ಕಾರ ಅನ್ನೋದಕ್ಕೆ ಸಾಕ್ಷಿ ಆಗಲಿಕ್ಕೆ ಆದಂತಹ ಒಂದು ಘಟನೆ ಚಾಮರಾಜನಗರದಲ್ಲಿ ನಡೆಯಿತು.
ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ.